ನೀವಿದನ್ನು ತುಂಬ ಗಮನ ಇಟ್ಟು ಕೇಳಬೇಕು ಯಾಕಂದರೆ ಇದನ್ನು ಸುಲಭವಾಗಿ ಅಪಾರ್ಥ ಮಾಡಿಕೊಳ್ಬಹುದು ಯಾಕಂದರೆ ಯಾರೋ ತಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ ತಮ್ಮದೇ ಜೀವನದ ಒಂದು ಭಾಗವನ್ನು ಕಳ್ಕೊಂಡ ಹಾಗೆ ಇದು ಹಲವಾರು ಪ್ರಕ್ರಿಯೆಗಳ ಮೂಲಕ ಸಾಗುತ್ತೆ ದುಃಖ ಆಘಾತ ಬ್ರೈನ್ ಆಗಿದ್ರು ಅದಕ್ಕೆ ಕೃತಜ್ಞರಾಗೋದು ಅನೇಕ ಸಂಗತಿಗಳು ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಆದರೆ ಹಾಗಂತ ಜಗತ್ತಿನಲ್ಲಿ ಹುಟ್ಟಿದ ಮೊದಲ ಜನರು ನಾವಲ್ಲ ಸಾಯೋ ಮೊದಲ ಜನರು ನಾವಲ್ಲ ನಮ್ಮ ಜೀವನಗಳಲ್ಲಿ ಶಿಕ್ಷಿತರಾಗ್ತೀವೋ ಇಲ್ಲವೋ ಹುಟ್ಟಿದಾಗ ಅದು ಗೊತ್ತಿರಲ್ಲ ಮದುವೆ ಆಗ್ತೀವೋ ಇಲ್ವೋ ಗೊತ್ತಿರಲ್ಲ ಮಕ್ಕಳನ್ನು ಪಡಿತೀವೋ ಇಲ್ವೋ ಗೊತ್ತಿರಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಹಲವು ಸಂಗತಿಗಳನ್ನು ಮಾಡ್ತೀವೋ ಇಲ್ವೋ ಗೊತ್ತಿರಲ್ಲ ಆದರೆ ಒಂದು ವಿಷಯ ಗೊತ್ತು ಸಾಯ್ತೀವಿ ಹೌದಾ ಅಲ್ವ ಅದು ನಿಶ್ಚಿತವಾದ್ದು ಅಲ್ವಾ ಅದು ಅಷ್ಟು ನಿಶ್ಚಿತವಾಗಿದ್ದರೂ ನಮಗದನ್ನು ಒಪ್ಪಿಕೊಳ್ಳೋಕೆ ಆಗಲ್ಲ ಯಾರೋ ಕೇಳ್ತಿದ್ರು ಸದ್ಗುರು ಹಾವುಗಳು ಹೇಗೆ ಸಾಯತ್ವೆ ಎಲ್ಲಿ ಸಾಯತ್ವೆ ಯಾಕಂದ್ರೆ ಸತ್ತ ಹಾವನ್ನ ನೋಡೋದೇ ಇಲ್ಲ ಯಾರಿಂದಲೋ ಕೊಲ್ಲಲ್ಪಟ್ಟ ಹೊರತು ಈ ಪ್ರಶ್ನೆನ ಉಷ್ಣವಲಯದ ದೇಶಗಳಲ್ಲಿ ಕೇಳಿದ್ದು ಇಲ್ಲಿ ಕೂಡ ಅದು ಪ್ರಸ್ತುತ ಅನಿಸುತ್ತೆ ಲಕ್ಷಗಟ್ಟಲೆ ಹಾವುಗಳಿರುತ್ತವೆ ಆದರೆ ಶಾಂತ ಜೀವಿಗಳು ಹೆಚ್ಚು ಕಾಣಿಸಿಕೊಳ್ಳಲ್ಲ ನೀವು ಅವುಗಳ ಪ್ರದೇಶಕ್ಕೆ ಕಾಲಿಟ್ಟ ಹೊರತು ಹೆಚ್ಚು ಕಾಣಿಸಿಕೊಳ್ಳಲ್ಲ ಅಲ್ಲೇ ಇರುತ್ವೆ ಅವು ಸಾಯೋದಿಲ್ಲಿ ಇದು ತುಂಬ ಅದ್ಭುತವಾದದ್ದು ವಿಶೇಷವಾಗಿ ನಾಗರ ಹಾವುಗಳು ತಾವೇನು ಸಾಯಬೇಕು ಅಂತ ಗೊತ್ತಾದಾಗ ಆ ಜಾಗದಿಂದ ಹೊರಟು ಯಾವುದೋ ರೆಂಬೆನ ಹುಡುಕಿ ಅದರ ಮೇಲೆ ಕೂತ್ಕೊಳ್ಳುತ್ತವೆ ಇಪ್ಪತ್ತು ದಿನ ಏನೂ ತಿನ್ನೋದಿಲ್ಲ ಏನೂ ತಿನ್ನದೆ ಅಲ್ಲೇ ಇರುತ್ವೆ ಮತ್ತು ಅಲ್ಲೇ ಸಾಯತ್ವೆ ಒಮ್ಮೆ ನಾನು ಸ್ವಲ್ಪ ಕರುಣೆಯಿಂದ ಆ ಹಾವುಗಳನ್ನು ಕೆಳಗೆ ತಂದೆ ಯಾಕಂದ್ರೆ ನನಗೆ ಗೊತ್ತಿತ್ತು ಎಲ್ಲಿರತ್ವೆ ಅಂತ ಅವುಗಳನ್ನು ತಂದು ಬಲವಂತವಾಗಿ ತಿನ್ನಿಸೋಕೆ ನೋಡಿದೆ ಸ್ವಲ್ಪನಾದರೂ ಆಹಾರ ತಗೊಳ್ಳಿ ಅಂತ ಪ್ರಯತ್ನಿಸಿದೆ ಆದರೆ ಏನೇ ಮಾಡಿ ಅವು ಸ್ವಲ್ಪನೂ ತಿನ್ನಲ್ಲ ಬಿಟ್ಟರೆ ಮತ್ತೆ ಅದೇ ಜಾಗಕ್ಕೆ ಹೋಗತ್ವೆ ಶಾಂತವಾಗಿ ಅಲ್ಲಿ ಸಾಯ್ತವೆ ಹರಿದಾಡೋ ಒಂದು ಜೀವಿಗೆ ಅಷ್ಟು ಅರಿವು ಇದೆ ಎಲ್ಲಿವರೆಗೆ ಈ ದೇಹ ಇರಬೇಕು ಯಾವಾಗ ಹೋಗಬೇಕು ಅಂತ ಅದೇ ರೀತಿ ನಿಮ್ಮ ಜೀವಕ್ಕೆ ಮತ್ತು ಉಳಿದೆಲ್ಲ ಜೀವಿಗೂ ಈ ಪ್ರಜ್ಞೆ ಇದೆ ಯಾವಾಗ ಈ ದೇಹದಿಂದ ಹೊರ ಹೋಗಬೇಕು ಅಂತ ಯಾವುದೋ ರೀತಿಯಲ್ಲಿ ನಾವು ದೇಹಕ್ಕೆ ಹಾನಿ ಮಾಡಿಕೊಳ್ಳೋದ್ರಿಂದ ಅಥವಾ ಜೀವವನ್ನು ಆಧರಿಸೋಕೆ ಬೇಕಾಗುವಷ್ಟು ತೀವ್ರತೆ ದೇಹದಲ್ಲಿ ಇಲ್ಲವಾಗೋದ್ರಿಂದ ಇದನ್ನು ಅರ್ಥ ಮಾಡಿಕೊಳ್ಳಿ ನಾನು ಕೆಲವು ಪದಗಳನ್ನು ಬಳಸಿದಾಗ ಅದನ್ನು ಸಾಮಾನ್ಯ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಡಿ ಯಾವಾಗ ಹೋಗಬೇಕು ಅನ್ನೋದನ್ನ ಜೀವ ನಿರ್ಧರಿಸುತ್ತೆ ಅಂದಾಗ ಅದರ ಬಗ್ಗೆ ಯೋಚಿಸಿ ನಿರ್ಧರಿಸೋದು ಅಂತಲ್ಲ ಆ ರೀತಿಯಲ್ಲ ತನ್ನದೇ ರೀತಿಯಲ್ಲಿ ಯೋಚನೆಯಿಂದಲ್ಲ ನೀವೇನಾಗಿದ್ದೀರೋ ಅದ್ರ ಬಗ್ಗೆ ಹಲವು ನಿರ್ಧಾರಗಳು ಯೋಚನೆಯಿಂದ ನಿರ್ಧರಿತವಾಗಲ್ಲ ಹಾಗೆ ಆಗಲ್ಪಡುತ್ತೆ ಅಲ್ವಾ ಅದೇ ರೀತಿ ಒಂದು ಜೀವ ನಿರ್ಧರಿಸುತ್ತೆ ಯಾವಾಗ ಹೋಗ್ಬೇಕು ಅಂತ ಎಲ್ಲಿವರೆಗೆ ಎಲ್ಲಿರುತ್ತೋ ಅದನ್ನು ಹಿಡಿದಿಟ್ಕೊಳ್ಳೋಕೆ ರಕ್ಷಿಸೋಕೆ ಜೊತೆ ಇಟ್ಕೊಳ್ಳೋಕೆ ಎಲ್ಲವನ್ನು ಮಾಡ್ತೀವಿ ಯಾಕಂದ್ರೆ ಆ ಜೀವಕ್ಕೆ ಬೆಲೆ ಕೊಡ್ತೀವಿ ಪ್ರೀತಿಯಿಂದ ಕಾಣ್ತೀವಿ ಆದರೆ ಅದು ಹೊರಟಾಗ ಗೌರವಿಸಬೇಕು ಯಾಕಂದ್ರೆ ಆ ಜೀವ ಹೋಗುವ ಆಯ್ಕೆ ಮಾಡಿಕೊಂಡಿದೆ ಜೀವ ಅಂದಾಗ ನಾನು ವ್ಯಕ್ತಿಯ ಬಗ್ಗೆ ಮಾತಾಡ್ತಿಲ್ಲ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿಲ್ಲ ಆ ವ್ಯಕ್ತಿ ತೊಡಗಿಕೊಂಡಿದ್ದ ವಿವಿಧ ಯೋಚನೆ ಭಾವನೆ ಚಟುವಟಿಕೆಗಳ ಬಗ್ಗೆ ಹೇಳ್ತಿಲ್ಲ ಒಬ್ಬ ವ್ಯಕ್ತಿಯಾಗಿ ನೀವು ಯಾವತ್ತೂ ಹೋಗೋಕೆ ಬಯಸಲ್ಲ ಯಾಕಂದ್ರೆ ನೀವು ಕೊನೆಯರದ ಮಾನಸಿಕ ಡ್ರಾಮಾ ಆಗಿರೋಕೆ ಬಯಸ್ತೀರಿ ಆದರೆ ಜೀವ ನಿರ್ದಿಷ್ಟ ಸಮಯದಲ್ಲಿ ಹೋಗೋಕೆ ಬಯಸುತ್ತೆ ನಿಮಗೆ ಇಷ್ಟ ಆಗ್ಲಿ ಬಿಡ್ಲಿ ಜೀವ ಹೋಗೋಕೆ ನೋಡುತ್ತೆ ಯಾಕಂದ್ರೆ ನೀವು ಶೇಖರಿಸಿದ ಭೌತಿಕ ರೂಪದಲ್ಲಿ ಶಾಶ್ವತವಾಗಿ ಸಿಕ್ಕಿ ಹಾಕೊಂಡಿರೋಕೆ ಬಯಸಲ್ಲ ಖಂಡಿತ ಇಲ್ಲ ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಭೌತಿಕ ರೂಪವನ್ನು ಎಂಜಾಯ್ ಮಾಡುತ್ತೆ ಅದರ ನಂತರ ಎಲ್ಲ ಸರಿ ಇದ್ರೂ ಜೀವಗಳು ಹೋಗುತ್ತವೆ ಮುಖ್ಯವಾಗಿ ನಮ್ಮಲ್ಲಿ ಇದನ್ನು ನೋಡಬಹುದು ಯೋಗಿಗಳು ಯಾವಾಗ ಹೋಗಬೇಕು ಅಂತ ನಿರ್ಧರಿಸ್ತಾರೆ ಆರೋಗ್ಯವಾಗಿ ಚೆನ್ನಾಗಿದ್ದಾಗಲೇ ಪ್ರಾಣ ತ್ಯಜಿಸ್ತಾರೆ ಉಳಿದವರು ಅಂತ್ಕೋತಾರೆ ಆರೋಗ್ಯವಾಗಿದ್ರು ಯಾಕೆ ಹೋದರು ಅಂದರೆ ಆರೋಗ್ಯ ಕೆಟ್ಟು ಸಾಯ್ಬೇಕಾ ಆಸ್ಪತ್ರೆಯಲ್ಲಿ ಮೂರು ವರ್ಷ ನರಳಿದ ಮೇಲೆ ಹೋಗಬೇಕಾ ಅದೊಂದೇ ದಾರಿ ನಾ ಸಾಯೋಕೆ ಇದನ್ನ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ ಯಾಕಂದ್ರೆ ಇದೊಂದು ಪರಿಸ್ಥಿತಿ ನಾನು ಯಾವುದನ್ನು ಹೊಸಕೆ ಹಾಕೋಕೆ ನೋಡ್ತಿಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಜೀವನದಲ್ಲಿ ನೀವು ಮಾಡೋ ಕೊನೆಯ ಕೆಲಸ ಸಾವು ಅನ್ನೋದು ನಿಜಾನ ಜೀವನದಲ್ಲಿ ಕೊನೆಯದಾಗಿ ಮಾಡೋದನ್ನ ಸುಲಲಿತವಾಗಿ ಮಾಡೋದು ಮುಖ್ಯ ಅಲ್ವಾ ನೀವು ಲಾಸ್ ಏಂಜಲೀಸ್ನವರು ಸ್ಟೈಲಾಗಿ ಮಾಡಬೇಕು ಅಲ್ವಾ ಕೊನೆ ಪಕ್ಷ ನಿರಾಯಾಸವಾಗಿ ನಮ್ಮ ಸುತ್ತ ಇರೋ ಉಳಿದ ಜೀವಗಳಿಗೆ ಕೊನೆಯ ಘಳಿಗೆ ಬಂದಾಗ ಅವರು ನಿರಾಯಾಸವಾಗಿ ಹೋಗುವ ಹಾಗೆ ಅನುಕೂಲ ಮಾಡಿಕೊಡೋದು ಕೂಡ ಮುಖ್ಯ ಅಲ್ವಾ ನಮ್ಮ ಸುತ್ತ ಆಗುತ್ತಿರೋ ವೈದ್ಯಕೀಯ ಉದ್ಯಮದ ಬಲಿ ಪಶು ಮಾಡಬಾರದು ಅಲ್ವಾ ನನಗೆ ಹೇಳಿ ಈಗ ಹೊರಡೋಕೆ ತಯಾರಾಗಿರೋ ಜೀವನ ಎಲ್ಲ ರೀತಿ ವೈದ್ಯಕೀಯ ನೆರವು ಕೊಡಿಸಿ ಇನ್ನು ಮೂರು ತಿಂಗಳವರೆಗೆ ಎಳೆಯೋದು ಯಾವ ಉದ್ದೇಶನ ನೆರವೇರಿಸುತ್ತೆ ಮೂರು ತಿಂಗಳವರೆಗೆ ಅದನ್ನು ನೋವಿಗೆ ನರಳಾಟಕ್ಕೆ ದೂಡುವ ಅರ್ಥ ಏನು ಅದರ ಅರ್ಥ ನೀವು ಜೀವನದ ಸ್ವರೂಪದ ಬಗ್ಗೆ ಅಜ್ಞಾನಿಯಾಗಿದ್ದೀರಿ ಅಂತ ಗೊತ್ತಿರೋದಕ್ಕೆ ಅಂಟಿಕೊಳ್ಳೋದಕ್ಕೆ ಬಯಸ್ತೀರಿ ಗೊತ್ತಿಲ್ಲದೆ ಯಾವುದನ್ನು ತಿಳ್ಕೊಳ್ಳೋಕೆ ಬಯಸಲ್ಲ ಇದು ತುಂಬಾ ಮುಖ್ಯ ನಮಗೆ ವ್ಯಕ್ತಿ ಗೊತ್ತು ಈ ವ್ಯಕ್ತಿ ಆ ವ್ಯಕ್ತಿ ಆ ವ್ಯಕ್ತಿ ಅದು ಪರವಾಗಿಲ್ಲ ಈ ವ್ಯಕ್ತಿತ್ವಗಳನ್ನು ಎಂಜಾಯ್ ಮಾಡಿದ್ದೀವಿ ಆದರೆ ಅವರ ಜೀವನದ ಸ್ವರೂಪನ ಸ್ಪರ್ಶಿಸಿಲ್ಲ ಯಾಕಂದರೆ ನೀವು ನಿಮ್ಮ ಜೀವನದ ಸ್ವರೂಪನ ಸ್ಪರ್ಶಿಸಿದ ಹೊರತು ಬೇರೊಂದರ ಸ್ವರೂಪನ ಸ್ಪರ್ಶಿಸೋಕೆ ನಾವು ಮಾಡಬೇಕಾದ್ರೂ ತುಂಬ ಮುಖ್ಯವಾದ ಸಂಗತಿ ಅಂದರೆ ಸಾವಿನ ಬಗ್ಗೆ ಮಾತಾಡಬೇಕಾಗಿಲ್ಲ ತಯಾರಾಗಬೇಕಾಗಿಲ್ಲ ಯಾವುದೂ ಬೇಕಾಗಿಲ್ಲ ಮಾಡಬೇಕಂದ್ರೆ ಈ ದೇಹನ ಮೀರಿ ಇದನ್ನು ನಾವು ಶೇಖರಿಸಿದ್ದು ಶೇಖರಿಸಿದ್ದು ಅಂತ ನನ್ನ ಹತ್ರ ಒಪ್ಕೊಂಡಿದ್ದೀರಿ ಮನಸ್ಸನ್ನ ಮೀರಿ ಅದು ಕೂಡ ಅಚ್ಚೊತ್ತುಗಳ ಮಾಹಿತಿಗಳ ಶೇಖರಣೆ ನಿಮ್ಮ ಶೇಖರಣೆಗಳನ್ನು ಮೀರಿ ನೀವಿಲ್ಲಿ ಕೂತ್ರೆ ನಿಮ್ಮನ್ನ ಜೀವವಾಗಿ ಅನುಭವಿಸಿದ್ರೆ ಜೀವನದ ಯಾವ ಅಂಶಗಳ ಜೊತೆಯೂ ಖಂಡಿತವಾಗಿ ಯಾವುದೇ ಸಮಸ್ಯೆ ಇರಲ್ಲ ಸಾವಿನ ಬಗ್ಗೆ ಕೂಡ ಸಾವು ಬೇರೆ ಸಂಗತಿ ಅಲ್ಲ ಅದು ಚಾಲ್ತಿಯಲ್ಲಿರೋ ಸಂಗತಿ ಈಗ ಎಲ್ಲರೂ ನಿಧಾನವಾಗಿ ಸಾಯ್ತಿದ್ದೀವಿ ಒಂದಿನ ಪೂರ್ಣಗೊಳ್ಳುತ್ತೆ ದಿಢೀರನೆ ಆಗತ್ತೆ ಅಂತಕೊಳ್ತೀರಾ ಅದು ಆಗ್ತಾನೇ ಇದೆ ಅಲ್ವಾ ಆಗ್ತಿಲ್ವಾ ನಮ್ಮೆಲ್ಲರಲ್ಲೂ ಆಗ್ತಿದೆ ಈ ಪ್ರಕ್ರಿಯನ್ನು ನಾವು ನೋಡಿ ನೀವೀಗ ನಾನು ಬದುಕಿದ್ದೀನಿ ಅಂತ ಹೇಳಬಹುದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಾನು ಸಾಯ್ತಿದ್ದೀನಿ ಈಗ ನಾನು ಸಾಯ್ತಿದ್ದೀನಿ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಎಳೆಯೋಕೆ ನೋಡ್ತೀವಿ ಆದರೆ ಅನುಭವಾತ್ಮಕವಾಗಿ ತಿಳಿದುಕೊಳ್ಳೋಕೆ ಅದನ್ನ ಬುದ್ಧಿಮತ್ತೆಯಿಂದ ಅರ್ಥ ಮಾಡಿಕೊಳ್ಳೋಕೆ ಪ್ರಯತ್ನಿಸದೇ ಇರೋದು ತುಂಬಾ ಮುಖ್ಯ ಬುದ್ಧಿಮತ್ತೆಯಿಂದ ಕಂಡುಕೊಳ್ಳೋಕೆ ಹೋದರೆ ಯಾವಾಗಲೂ ಒಂದರ ವಿರುದ್ಧ ಇನ್ನೊಂದಾಗತ್ತೆ ಬುದ್ಧಿಮತ್ತೆಯ ಸ್ವಭಾವ ಅದು ಯಾಕಂದ್ರೆ ಎರಡನ್ನ ಸೃಷ್ಟಿಸದೆ ಬುದ್ಧಿಮತ್ತೆಗೆ ಯಾವುದನ್ನು ಗ್ರಹಿಸೋಕಾಗಲ್ಲ ಹಾಗಾಗಿ ನೀವು ಸಾವು ಬದುಕನ್ನು ಸೃಷ್ಟಿಸಿದ್ದೀರಿ ಸಾವು ಮತ್ತು ಬದುಕು ಅಂತಿಲ್ಲ ಸಾವು ಬದುಕು ಒಂದೇ ಪ್ಯಾಕೇಜ್ ಅಲ್ವಾ ಹಲೋ ಒಂದೇ ಪ್ಯಾಕೇಜ್ ಈಗ ಹೇಗೆ ಬದುಕ್ತಾ ಇದ್ದೀವೋ ಹಾಗೆ ಸಾಯ್ತಾನೂ ಇದ್ದೀವಿ ಪ್ರಶ್ನೆ ಏನಂದ್ರೆ ಎಷ್ಟು ಸುಲಲಿತವಾಗಿ ಮಾಡ್ತೀವಿ ಅಂತ ಈ ಕ್ಷಣವನ್ನು ಸುಲಲಿತವಾಗಿ ನಡೆಸೋದನ್ನ ಕಲ್ತ್ರೆ ಆ ಕ್ಷಣವನ್ನ ಕೂಡ ಸುಲಲಿತವಾಗಿ ನಿರ್ವಹಿಸ್ತೀರಿ ಅದು ಬೇರೆ ರೀತಿಯ ಕ್ಷಣವಲ್ಲ ಅದು ಇಂಥದ್ದೇ ಕ್ಷಣ ಯೋಗ ವಿಜ್ಞಾನದಲ್ಲಿ ಹೀಗೆ ಹೇಳಿದರೆ ಪ್ರತಿ ಉಚ್ಛಾಸದೊಂದಿಗೆ ನೀವು ಹುಟ್ಟತಿರಿ ಪ್ರತಿ ನಿಶ್ವಾಸದಲ್ಲಿ ಸಾಯ್ತೀರಿ ನೀವು ಮಗುವಾಗಿ ಹುಟ್ಟಿದಾಗ ಮೊದಲು ಮಾಡಿದ ಕೆಲಸ ಉಚ್ವಾಸ ಅಲ್ವಾ ನೀವು ಮಾಡೋ ಕೊನೆ ಕೆಲಸ ಯಾವುದು ನಿಶ್ವಾಸ ಅಲ್ವಾ ಈಗ ನೀವಿಲ್ಲಿ ಕೂತಿರುವಾಗ ಉಚ್ಛ್ವಾಸ ನಿಶ್ವಾಸ ಉಚ್ಛ್ವಾಸ ನಿಶ್ವಾಸ ಉಚ್ಛ್ವಾಸ ನಿಶ್ವಾಸ ಮುಂದಿನ ಉಚ್ಛ್ವಾಸ ಆಗಲಿಲ್ಲ ಅಂದ್ರೆ ದಿಢೀರನೆ ಒಬ್ಬ ದೊಡ್ಡ ಮನುಷ್ಯ ಹೊರಟು ಹೋಗ್ತಾನೆ ಹೌದಾ ಅಲ್ವಾ ಇದು ಅಷ್ಟು ಸೂಕ್ಷ್ಮ ನೀವು ಇದನ್ನು ನೋಡಬೇಕು ಇದು ಪ್ರತಿಕ್ಷಣ ಆಗ್ತಿದೆ ಹೊರಹೋದ ಈ ನಿಶ್ವಾಸ ವಾಪಸ್ ಬರಲಿಲ್ಲ ಅಂದರೆ ಇದು ಹೊರಟು ಹೋಗುತ್ತೆ ಒಬ್ಬ ಮನುಷ್ಯ ಏನೆಲ್ಲ ಮಾಡಬಹುದು ಆದರೆ ಅದರ ಜೊತೆ ಜೊತೆಗೆ ಇದೆಷ್ಟು ಸೂಕ್ಷ್ಮ ಅನ್ನೋದನ್ನು ನೋಡಿ ಪ್ರತಿಕ್ಷಣ ಜೀವನದೊಂದಿಗೆ ತೂಗಾಡ್ತಿದ್ದೀರಿ ಉಸಿರನ್ನು ಹಿಂತೆಗೆದುಕೊಳ್ಳೋದು ಗೊತ್ತಿಲ್ಲ ಅಂದರೆ ಅದು ಹೋಗುತ್ತೆ ಆದರೆ ಸದ್ಯ ನಾನು ವಾಸ್ತವ ಇವತ್ತು ಸಾಯಲ್ಲ ಅನ್ಸುತ್ತೆ ಹಲವಾರು ಜನರು ಹಾಗೆ ಯೋಚಿಸಿದ್ರು ನನ್ನ ಮತ್ತು ನಿಮ್ಮ ಮೊದಲು ಮರಣಾಧೀನತೆ ನಮ್ಮ ಅಸ್ತಿತ್ವದ ಮೂಲಭೂತ ವಾಸ್ತವ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಈ ಒಂದು ಅಂಶನ ಅರ್ಥ ಮಾಡಿಕೊಳ್ಳದಿದ್ರೆ ನನ್ನ ನಂಬಿ ನಿಮಗೆ ವಾಸ್ತವಿಕವಾಗಿ ಜೀವನದ ಯಾವ ಅಂಶನೂ ಗೊತ್ತಿಲ್ಲ ಡ್ರಾಮಾ ಮಾತ್ರ ಗೊತ್ತು ಯಾಕಂದ್ರೆ ನಮ್ಮ ಅಸ್ತಿತ್ವದ ಅತ್ಯಂತ ಮೂಲಭೂತ ಸ್ವರೂಪ ನಾವು ಮರಣಾಧೀನರು ಅನ್ನೋದು ನಾವು ಹುಟ್ಟಿದಾಗ ಸಾಯ್ತೀವಿ ಅನ್ನೋದು ಘೋಷಿಸಲ್ಪಟ್ಟಿರುತ್ತೆ ಅಲ್ವಾ ಎಲ್ಲಿಯ ತನಕ ಅನ್ನೋದು ಮಾತ್ರ ಪ್ರಶ್ನೆ ನೀವು ದೀರ್ಘಾಯುಷಿಗಳಾಗಿ ಅಂತ ಆಶೀರ್ವದಿಸ್ತೀನಿ ಧನ್ಯವಾದಗಳು